ವೆಲ್ಕಮ್ ಬ್ಯಾಕ್ ಟು ಅನ್ನೋದವ್ರ ವ್ಲಾಗ್ ಫ್ರೆಂಡ್ಸ್. ಬೆಳಗ್ಗೆ ವಾಕಿಂಗ್ ಹೋಗುವಾಗ ನಾನು ಮೊಬೈಲ್ ಚಾರ್ಜ್ ಇರಲಿಲ್ಲ, ಸೊ ಯಾವುದೇ ರೀತಿ ವೀಡಿಯೋ ಮಾಡಿಲ್ಲ. ಅಲ್ಲಿಂದ ಬಂದಾದ್ಮೇಲೆ ಆಫೀಸ್ ಕೆಲಸ ತುಂಬ ಇತ್ತು, ಆಫೀಸ್ ಕೆಲಸ ಮುಗಿಸ್ಕೊಂಡು ಈಗ ಫ್ರೀ ಆದೆ ನಾನು. ಈಗ ದಸರಾ ಹಬ್ಬದ್ದು ಯಾವುದೊಂದು ಪುಸ್ತಕ ಗ್ರಂಥಾಲಯ ಇದೆ ಅಂತೆ, ಅಲ್ಲಿ ವಿಶೇಷವಾದ ಬುಕ್ಗಳೆಲ್ಲ ಸಿಗ್ತದಂತೆ, ಅದು ನೋಡಲಿಕ್ಕೆ ನಾನು ನನ್ನ ಫ್ರೆಂಡ್ ಹೋಗ್ತಾ ಇದ್ದೀವಿ. ಫ್ರೆಂಡ್, ನಿನ್ನೆ ದಸರಾ ಫುಡ್ ಫೆಸ್ಟಿವಲ್ ನೋಡಕ್ಕೆ ಹೋದಾಗ ಹೋಗ ರೋಡಲ್ಲಿ ದಸರಾ ಪುಸ್ತಕ ಗ್ರಂಥಾಲಯ ಅಂತೇಳಿ ಒಂದು ಕಡೆ ನೋಡಿದ್ದು ಗ್ಯಾಪ್ನ, ಬಟ್ ಯಾವ ರೋಡಲ್ಲಿ ನೋಡಿದ್ವಿ ಅಂತ ಗ್ಯಾಪ್ನ ಆಗ್ತಾಯಿಲ್ಲ. ಯಾಕಂದ್ರೆ ರೀಸೆಂಟ್ ಹೊಸದಾಗಿ ಮಾಡಿರೋದ್ರಿಂದ ನಾವು ನಿನ್ನೆ ತುಂಬ ರೋಡಲ್ಲಿ ಸುತ್ತಾಡಿದ್ವಿ, ಯಾವ ರೋಡ್ ಅಂತ ಗೊತ್ತಾಗ್ತಾಯಿಲ್ಲ. ಅದಕ್ಕೆ ನನ್ನ ಫ್ರೆಂಡು ಅಕ್ಕಪಕ್ಕದಲ್ಲಿ ಇರೋರಿಗೆ ಕೇಳಕ್ಕೆ ಬರಕ್ಕೆ ಹೋಗಿದ್ದಾನೆ. ಫ್ರೆಂಡ್, ಫೈನಲಾಗಿ ಈಗ ಬಂದ್ರಿ ನಾವು ಅದೇನಂತಂದರೆ ಕನ್ನಡ ಪುಸ್ತಕಗಳ ರಿಯಾಯಿತಿ ಮಾರಾಟ ಮೇಳ ಅಂತ ಮಾಡಿರೋದು, ಅದನ್ನು ನಿನ್ನೆ ನೋಡಿದ್ರಿ ನಾವು ಗಾಡಿಯಲ್ಲಿ ಪಾಸ್ ಆಗಾಗ. ಈಗ ನಮಗೆ ಕರೆಕ್ಟಾಗಿ ಅಡ್ರೆಸ್ ಗೊತ್ತಾಯಿತು, ಈಗ ಇಲ್ಲಿಗೆ ಬಂದಿದ್ದೀವಿ ಫ್ರೆಂಡ್. ಏನಂತಂದರೆ ಭಾರತ ದೇಶದ ಅತ್ಯಂತ ದೊಡ್ಡ ದೊಡ್ಡ ಪುಸ್ತಕ ಬಿಡುಗಡೆ ಮಾಡುವ ಕಂಪ್ನಿಗಳೆಲ್ಲ ಇಲ್ಲಿ ಬಂದು ಸ್ಟಾಲ್ ಹಾಕಿದ್ದಾರೆ. ಎಲ್ಲ ಥರ ಬುಕ್ಗಳು ಇಲ್ಲಿ ಸಿಗ್ತಾ ಇದೆ, ನೋಡಿ ತುಂಬ ಖುಷಿ ಆಯಿತು. ಇದು ಫಸ್ಟ್ ಟೈಮ್ ನಾನು ಬಂದಿರೋದು ಇಲ್ಲಿ ನೋಡಲಿಕ್ಕೆ, ತುಂಬ ಖುಷಿ ಆಯಿತು. ಬೇರೆ ಬೇರೆ ಜಿಲ್ಲೆಗಳಿಂದನೂ ಕೂಡ ಬಂದು ಇಲ್ಲಿ ಸ್ಟಾಲ್ನ ಇಟ್ಕೊಂಡಿದ್ದಾರೆ, ನೋಡಿ ತುಂಬ ಖುಷಿಯಾಯಿತು. ನನಗೂ ಎಷ್ಟೊಂದು ಬುಕ್ ಬಿಡುಗಡೆ ಮಾಡ್ತಾರಲ್ಲ ಅವ್ರದ್ದು ಕಂಪ್ನಿ ಹೆಸರುಗಳೆಲ್ಲ ಗೊತ್ತಿತ್ತು, ಬಟ್ ಯಾವ್ಯಾವ ಪ್ಲೇಸ್ ಎಲ್ಲಿ ಬರ್ತದೆ ಅಂತ ಗೊತ್ತಿರಲಿಲ್ಲ. ಇಲ್ಲಿ ಬಂದಾದ್ಮೇಲೆ ಒಂದಷ್ಟು ನಾಲೆಜ್ ಸಿಕ್ತು. ಫ್ರೆಂಡ್ಸ್, ಇಲ್ಲಿ ಯಾವ ಥರ ಪುಸ್ತಕಗಳು ಸಿಗ್ತಾ ಇದೆ ಅಂದರೆ ಎಜುಕೇಷನ್ ಸಂಬಂಧಪಟ್ಟ ಹಾಗೆ, ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ, ಸೈನ್ಸಿಗೆ ಸಂಬಂಧಪಟ್ಟ ಹಾಗೆ, ಅಸ್ಟ್ರಾಲಜಿಗೆ ಸಂಬಂಧಪಟ್ಟ ಹಾಗೆ, ಎಲ್ಲ ರೀತಿಯ ಪುಸ್ತಕಗಳು ಇಲ್ಲಿ ನಿಮಗೆ ಸಿಗ್ತಾ ಇದೆ.